ರಫೇಲ್ ಡೀಲ್ ಏನಿದೆ ಅಥವಾ ಈ ಖರೀದಿ ಮಾಡತಕ್ಕಂತ ಏರ್ಕ್ರಾಫ್ಟ್ ಖರೀದಿ ಮಾಡತಕ್ಕಂತ ಒಪ್ಪಂದ ಏನಿದೆ, ಇದು ಯುಪಿಎ ಸರ್ಕಾರದ ಅವಧಿಯಲ್ಲಿ ಏನು ಪ್ರಾರಂಭ ಆಯಿತು, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, ಈ ತಂತ್ರಜ್ಞಾನದ ಹಸ್ತಾಂತರ ಮಾಡತಕ್ಕಂತ ಒಂದು ಒಪ್ಪಂದ. ಆ ಒಂದು ತಂತ್ರಜ್ಞಾನದ ಹಸ್ತಾಂತರ ಮಾಡತಕ್ಕಂಥದಕ್ಕೆ ಹೆಚ್ಚಿರುತ್ತದೆ ಒಪ್ಪಂದ. ಆ ಒಂದು 126 ಏರ್ಕ್ರಾಫ್ಟ್ ಅಂದ್ರೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಹೆಚ್ಚಿನ ಫ್ಯಾಕ್ಟರಿ ಇದೆ. ಈ ಫ್ಯಾಕ್ಟರಿಯಲ್ಲಿ ಇಂತಹ ಏರ್ಕ್ರಾಫ್ಟ್ ಅನ್ನ ಮಾಡುವಂತಹ ಒಂದು ಟೆಕ್ನಾಲಜಿ ನಮ್ಗೆ ಸಿಕ್ಕಿದಾಗ ಎಷ್ಟು ಮಟ್ಟಿಗೆ ಆ ಒಂದು ಕಂಪನಿಗೆ ಲಾಭ ಆಗ್ತಾ ಇತ್ತು, ಮತ್ತೆ ಒಂದೇ ಅಲ್ಲ ಇಡೀ ದೇಶಕ್ಕೆ ಲಾಭ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಈ ತಂತ್ರಜ್ಞಾನ ಸುಲಭವಾಗಿ ಸಿಗೋದಿಲ್ಲ. ನಮ್ಮ ಇಂಜಿನಿಯರ್ಸ್ ನಮ್ಮ ಜನ ಇಲ್ಲೇ ಕೆಲಸ ಮಾಡಿ ಆ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ಅದಕ್ಕೆ ಡಸಾಲ್ ಜೊತೆ ಗ್ಯಾರಂಟಿ ಕೂಡ ತಗೊಂಡಿದ್ದಾರೆ, ಏರ್ಕ್ರಾಫ್ಟ್ ಬಗ್ಗೆ ಗ್ಯಾರಂಟಿ ಕೂಡ ತಗೊಳ್ತಕ್ಕಂಥದ್ದು ಮಾಡ್ಕೊಂಡಿದ್ದೀವಿ. ಸೊ ಇಷ್ಟು ಮಟ್ಟಿಗೆ ಬಹುಶಃ ದೇಶದ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥ ಒಪ್ಪಂದ. ಇದನ್ನ ಏಕಾಏಕಿ ನಮ್ಮ ಪ್ರಧಾನಮಂತ್ರಿಗಳು ಅವರು ಹೋಗ್ತಾರೆ ಫ್ರಾನ್ಸ್ ಹೋದಾಗ ಅವ್ರ ಜೊತೆಯಲ್ಲಿ ಅನಿಲ್ ಅಂಬಾನಿಯನ್ನು ಕರ್ಕೊಂಡು ಹೋಗ್ತಾರೆ. ಅನಿಲ್ ಅಂಬಾನಿ ಅವರು ಅದಕ್ಕೆ ಮುಂಚೆ ಒಂದು ಏವಿಯೇಷನ್ ಕಂಪನಿಯ ರಚನೆ ಮಾಡ್ತಾರೆ, ಆಮೇಲೆ ಪ್ರಧಾನಮಂತ್ರಿ ಜೊತೆಯಲ್ಲಿ ಹೋಗ್ತಾರೆ. ಅಲ್ಲಿ ಪ್ರಧಾನಮಂತ್ರಿ ಅಲ್ಲಿ ಫ್ರಾನ್ಸ್ ನಲ್ಲಿ ಇಡೀರಾಗಿ ಘೋಷಣೆ ಮಾಡ್ತಾರೆ, ಈ ಹಳೆ ಅಗ್ರಿಮೆಂಟ್ ಎಲ್ಲ ಈಗ ನಾನು ರದ್ದು ಮಾಡಿದ್ದೀನಿ, ನೇರವಾಗಿ 36 ಏರ್ಕ್ರಾಫ್ಟ್ ಅನ್ನ ಖರೀದಿ ಮಾಡ್ತಾ ಇದೀವಿ. ಅದನ್ನು ಕೂಡ ಫಿಗರ್ಸ್ ಎಷ್ಟಂತ ಇನ್ನು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ 56,000 crore ಅಂತ ಹೇಳ್ತಾರೆ, ಮೊನ್ನೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ನಾ ಎಲ್ಲಾ ಮಾಹಿತಿ ಕೊಡ್ತೀನಿ ಅಂತ, ಅದು ಇನ್ನೂ ಯಾವ ಮಾಹಿತಿ ಕೊಟ್ಟಿಲ್ಲ. ಎಷ್ಟು ಮಟ್ಟಿಗೆ ಪಾರದರ್ಶಕ ಇದೆ ಇದು? ಅದಕ್ಕೋಸ್ಕರ ಯುಪಿಎ ಸರ್ಕಾರ ಇದ್ದಾಗ ಅಧಿಕೃತ ಆಗಿರ್ತಕ್ಕಂಥ ಕಮಿಷನ್ ಏಜೆಂಟ್ ಗಳಾಗ್ಲಿ ಮಿಡಲ್ ಮ್ಯಾನ್ ಗಳಾಗ್ಲಿ ಯಾರು ಇರಬಾರ್ದು ಅಂತ ಮಾಡಿರ್ತಕ್ಕಂಥ ಒಂದು ಡಿಫೆನ್ಸ್ ಪಾಲಿಸಿ. ಮತ್ತು ನಾವು ಇವತ್ತು ಮುಖ್ಯವಾಗಿ ಹೇಳ್ತಾ ಇದ್ರೆ ಇದು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಕ್ಷಣಾ ಸಚಿವರು ಅನ್ಯಾಯ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಹಿಂದೆ ನೆಹರು ಅವರ ಕಾಲದಲ್ಲಿ ಇಂಥ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಎಲ್ಲ ಮಾಡಿ ಎಚ್ ಎಲ್ NAL ISRO BML BL BHC ಇವೆಲ್ಲ ಬಂದಿರುವಂತ ಬೆಂಗಳೂರು ನಗರಕ್ಕೆ. ಸೊ ಇಂತಹ ಒಳ್ಳೊಳ್ಳೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ನಮ್ಮ ದೇಶದ ಹೆಮ್ಮೆಯ ಒಂದು ಕಂಪನಿಗಳು. ಈ ಕಂಪನಿಗಳನ್ನ ಯಾಕೆ ಪ್ರಧಾನಮಂತ್ರಿಗಳ ಬಗ್ಗೆ ಪ್ರಧಾನಮಂತ್ರಿಗಳಿಗೆ ಅಥವಾ ರಕ್ಷಣಾ ಸಚಿವರಿಗೆ ಯಾಕೆ ಆಸಕ್ತಿ ಇಲ್ಲ? ಹೆಚ್ಚಿನ ಯಾಕೆ ಅಗ್ರಿಮೆಂಟ್ ಕೊಡ್ತಾರೆ? ಹೆಚ್ಚಿನ ಅನುಭವ ಎಕ್ಸ್ಪೀರಿಯನ್ಸ್ ಇದೆ, ಜನ ಇದ್ದಾರೆ, ಅನೇಕ ಏರ್ಕ್ರಾಫ್ಟ್ ಇವತ್ತು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು ಬೇರೆ ಬೇರೆ ವಿದೇಶದ ಸೂಪರ್ ಇರ್ಬೋದು, ಮಿಗ್ ಇರ್ಬೋದು, ಜಾಗ್ವಾರ್ ಇರ್ಬೋದು, ಮಿರಾಜ್ ಇರ್ಬೋದು, ಎಲ್ಲ ಕೂಡ ಅನೇಕ ಪಾರ್ಟ್ಸ್ ಅನ್ನು ಕೂಡ ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡಿ ಬೋಯಿಂಗ್ ಏರ್ಬಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹೆಚ್ಚು ವಿದೇಶಿ ಕಂಪನಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಏರ್ಕ್ರಾಫ್ಟ್ ಮಾಡ್ತಾರೆ, ಹೆಲಿಕಾಪ್ಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಂತಹ ಒಂದು ಕಂಪನಿಗೆ ಯಾಕೆ ನೀವು ಕೊಡಕ್ ಆಗ್ಲಿಲ್ಲ? ಇದರಿಂದ ಇವತ್ತು ನೇರವಾಗಿ ಕರ್ನಾಟಕಕ್ಕೆ ನಿಮ್ಮ ಒಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದ್ ಕಡೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅನ್ನ ಅದನ್ನ ಒಂದ್ ರೀತಿ ಕಡೆಗಣಿಸ್ತಕ್ಕಂತ ಒಂದು ಕೆಲಸ. ಮೂರನೇದು ನಮ್ಮ ರಾಜ್ಯದ ಬೆಂಗಳೂರಿನ ಹೆಮ್ಮೆಯ ಒಂದು ಕಂಪನಿಗೆ ಇವತ್ತು ಮಾಡಿರ್ತಕ್ಕಂಥ ಅನ್ಯಾಯ. ಇದರಿಂದ ಎಷ್ಟು ಜನರಿಗೆ ಯುವಕರಿಗೆ ಉದ್ಯೋಗ ಸಿಗ್ತಾ ಇದೆ, ಎಷ್ಟು ಇವತ್ತು ನಮಗೆ ತಂತ್ರಜ್ಞಾನ ಹಸ್ತಾಂತರ ಆಗ್ತಾ ಇದೆ, ಇದನ್ನ ಕೂಡ ಇವತ್ತು ಏಕಾಏಕಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಅವರು ಯಾರನ್ನು ಪ್ರಶ್ನೆ ಮಾಡಿರಲಿಲ್ಲ, ಇದ್ರ ಬಗ್ಗೆ ಇವತ್ತು ಕೂಡ ಉತ್ತರ ಕೊಟ್ಟಿಲ್ಲ, ಎಲ್ಲ ಕಡೆ ಅವರು ಭಾಷಣ ಮಾಡ್ತಾರೆ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಈ ರೀತಿಯಾಗಿ ಇದು ಒಂದು ರೀತಿ ಕ್ರೋನಿ ಕ್ಯಾಪಿಟಲಿಸಂ ಬೆಳೆಸ್ತಾ ಇದಾರೆ, ಮೇಕ್ ಇನ್ ಇಂಡಿಯಾ ಅನ್ನ ಕಡೆಗಣಿಸ್ತಾ ಇದಾರೆ. ಸೊ ಇದು ರಾಜ್ಯಕ್ಕೆ ಇದು ಅನ್ಯಾಯ ಆಗಿದೆ. ಹೆಚ್ಚಿನರಿಗೆ ನಾವು ಡಿಮಾಂಡ್, ಹೆಚ್ಚಿನರಿಗೆ ನೀವು ಏನು ಡೊಸಾಲ್ಟ್ ಅವರು ಒಂದು ಅನುಭವ ಇಲ್ಲದೆ ಇರತಕ್ಕಂಥ ಕಂಪನಿಗೆ ನೀವು ಕೊಡಿಸಿದ್ದೀರಾ, ಮೋದಿಯವರು ಕೂಡಲೇ ಅದನ್ನ ತೆಗೆದಾಕಿ ನಮ್ಮ ಹೆಚ್ಚಿನ ಕಂಪನಿಗೆ ನೀವು ಅದನ್ನ ಮತ್ತೆ ಕೊಡಿಸ್ಬೇಕು. ನಮ್ಮ ರಾಜ್ಯದ ಮುಖಂಡರು ಇಲ್ಲಿ ಬಿಎಸ್ ಯಡಿಯೂರಪ್ಪ, ರಾಜೀವ್ ಚಂದ್ರಶೇಖರ್ ಯಾಕೆ ಹೆಚ್ಚಿನ ಪ್ರಮಾಣ ಹೊರಗೆ ಮಾತಾಡ್ತಾ ಇಲ್ಲ, ನಮ್ಮ ರಾಜ್ಯಕ್ಕೆ ಯಾಕೆ ಅವರು ಇಲ್ಲಿನ ಎಂಪಿ ಅವರು ಯಾಕೆ ಇದನ್ನ ಇಲ್ಲಿ ಬೆಂಗಳೂರು ಕರ್ನಾಟಕ ಹೆಚ್ಚರಿ ಕೊಡಿಸ್ಬೇಕು ಅಂತ ಯಾಕೆ ಅವರು ಮೌನವಾಗಿ ಕೂತ್ಕೊಂಡಿದ್ದಾರೆ? ಸೊ ಇವರೆಲ್ಲರೂ ಕೂಡ ಈಗ ಹೋಗಿ ನಮ್ಮ ಮನವಿ, ನೀವು ಕೇಂದ್ರದಲ್ಲಿ ನಿಮ್ಮ ಎಲ್ಲ ಇನ್ಫ್ಲೂಯೆನ್ಸ್ ಅನ್ನು ಉಪಯೋಗ ಮಾಡಿಕೊಂಡು ಅಂದ್ರೆ ನಮ್ಮ ಹೆಚ್ಚಿಗೆ ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಅಂತ ನಾವು ರಾಜ್ಯ ಪರಿಷತ್ ಮನವಿ ಮಾಡ್ತೇವೆ.